ನೆಕ್ಸ್ಟು ಬೆಲ್ ಬಾಟಮು ತುಂಬಾ ದೊಡ್ಡ ಹಿಟ್ ಆಯಿತು ಆ್ಯಂಡ್ ತಮಿಳಲ್ಲಿ ಕೂಡ ಈಗ ರಿಮೇಕ್ ಆಗ್ತಾ ಇದೆ. ಸೊ ಆ ಅದರಲ್ಲಿ ನೀವು ಆ್ಯಕ್ಟರಾಗಿ ಆ್ಯಕ್ಟ್ ಮಾಡಿದರೆ, ಸೊ ಅದೇ ಜಾನರಲ್ಲಿ ಡೈರೆಕ್ಷನಲ್ಲಿ ನೀವು ಒಂದು ಮೂವಿನ ಎಕ್ಸ್ಪೆಕ್ಟ್ ಮಾಡ್ಬೋದಾ ನಿಮ್ಮ ಕಡೆಯಿಂದ? ಖಂಡಿತ, ನನಗೆ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅದು. ದಯಾನಂದ್ ಜೊತೆ ಯಾವತ್ತೂ ಡಿಸ್ಕಸ್ ಮಾಡ್ತಿರ್ತೀನಿ, ದಯಾನಂದ್ ಟಿ ಕೆ ಅವರು ಇದಾರಲ್ಲ ರೈಟರ್, ಅವ್ರದ್ದು ಅವ್ರ ಹತ್ರ ಡಿಸ್ಕಸ್ ಮಾಡ್ತಾ ಇರ್ತೀನಿ ಒಂದೇನೋ ಮಾಡಬೇಕಿದ್ದೆ ಅಂದ್ಕೊಂಡೆ. ಇವಾಗ ಪಾರ್ಟ್ ಟೂಗೆ ಪ್ಲ್ಯಾನ್ ಆಗಿದೆ. ಜಯದೀಪ್ತಾ ಸರ್ ಅದನ್ನ ಅದ್ಭುತವಾಗಿ ಸ್ಕ್ರೀನ್ ಪ್ಲೇ ಮಾಡಿಕೊಂಡು ಪ್ರಿಪ್ರೇಷನ್ಗಳಿದ್ದಾರೆ. ಅತಿ ಶೀಘ್ರದಲ್ಲಿ ಫ್ಲೋರ್ಗೆ ಹೋಗ್ತೀವಿ ಈ ಪ್ರಾಸೆಸ್ಸಲ್ಲಿ. ಸೊ ಖಂಡಿತವಾಗ್ಲೂ ನನಗೆ ಡಿಟೆಕ್ಟಿವ್ ಸಿನಿಮಾಗಳು ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಈಗಂತೂ ಇನ್ನೂ ಬೆಲ್ ಬಾಟಮ್ ಮಾಡಿದ್ಮೇಲೆ ಜನ ಕೊಟ್ಟಿದ್ದ ರೆಸ್ಪಾನ್ಸಿಂದ ಇನ್ನೂ ದೊಡ್ಡ ಹುಮ್ಮಸ್ ಬಂದಿದೆ. ಸೊ ಈ ರೀಸೆಂಟಾಗಿ ಊಟಕ್ಕೆ ಬಂತದು, ಒ ಟಿ ಟಿಗೆ ಬಂತದು. ಬಂದಮೇಲೆ ಜನ ಅಲ್ಲಿ ಸರ್ಚ್ ಮಾಡಿ, ಅವ್ರು ಇನಿಷಿಯಲಿ ಸಬ್ ಟೈಟಲ್ ಸಿಗಲಿಲ್ಲ, ಬೇರೆ ಭಾಷೆಯವರು ಆ್ಯಕ್ಚುಲಿ ಕೇರಳದವ್ರು ನಾನು ನೋಡಿದೆ ಆಡಿಯನ್ಸು ಸಬ್ ಟೈಟಲ್ಸ್ನ ಕೇಳ್ತಾ ಇದ್ರು. ಹೌದು ಹೌದು ಹೌದು. ನಾವು ಆಮೇಲೆ ಅವ್ರ ಜೊತೆಗೆಲ್ಲ ಕಮ್ಯುನಿಕೇಟ್ ಮಾಡಿ ಅವರು ಸಬ್ ಟೈಟಲ್ಸ್ ಎಲ್ಲ ಕಳಿಸಿ ಲೈಕ್ ಇದನ್ನು ಅಪ್ಲೋಡ್ ಮಾಡಿ ಅಂತ ಅಂದ್ಕೊಂಡೆಲ್ಲ ರಿಕ್ವೆಸ್ಟ್ ಮಾಡಿ ಊಟವ್ರಿಗೆ. ತುಂಬ ಚೆನ್ನಾಗಿ ರೀಚ್ ಆಯಿತು. ಒಂದಷ್ಟು ತಮಿಳ್ನವರು ಒಂದಷ್ಟು ರಿವ್ಯೂಸ್ ಮಾಡಿದರು, ತೆಲುಗುಂದ ಒಂದಷ್ಟು ಬಂದಿತ್ತು, ಮಲಯಾಳಂಯಿಂದ, ಹಿಂದಿಯಿಂದ, ಲೈಕ್ ಬೇರೆಯವ್ರಿಗೂ ತುಂಬ ದೊಡ್ಡದಾಗಿ ರೀಚ್ ಆಗಿದೆ ಅದು. ಸೊ ಅದು ಎಲ್ಲ ಒಂದು ಕಡೆ ದೊಡ್ಡ ಹುಮ್ಮಸ್ ಕೊಟ್ಬಿಡುತ್ತೆ, ಮಾಡಿದ ಕೆಲಸ ಚೆನ್ನಾಗಿ ರೀಚ್ ಆಗಿದೆ. ಇವರು ನಮ್ಮನ್ನಂತೂ ಇದನ್ನು ಎತ್ತಿ ಕೊಂಡಾಡ್ಬಿಟ್ಟಿದ್ರು ನಮ್ಮ ಆಡಿಯನ್ಸ್ ಇದನ್ನು. ಆ್ಯಂಡ್ ಇವತ್ತು ಕೂಡ ಅದ್ರ ಬಗ್ಗೆ ಮಾತಾಡ್ತಾರೆ, ಟಿ ವಿಲಿ ಎಷ್ಟು ಸಲ ಹಾಕಿದ್ರು ಅದನ್ನು ನೋಡ್ತಾರೆ. ಸೊ ಇದೆಲ್ಲ ಒಂದು ಕಡೆ ನಮಗೆ ಮತ್ತೆ ಒಂದು ದೊಡ್ಡ ಎನರ್ಜಿ ಕೊಡ್ತಾ ಹೋಗುತ್ತೆ, ಇನ್ನೂ ಏನೋ ಬೆಟರ್ ಕೆಲಸ ಮಾಡೋಣ ಅನ್ನೋದು ಆ ಕಡೆ ಪುಷ್ ಮಾಡುತ್ತೆ. ಇನ್ನು ನೆಕ್ಸ್ಟ್ ಕ್ವೆಶನ್ ಏನಪ್ಪ ಅಂತಂದರೆ, ರಕ್ಷಿತ್ ಶೆಟ್ಟಿ ಸರು ಮತ್ತು ನಿಮ್ಮ ಕಾಂಬಿನೇಷನ್ನ ಮತ್ತೆ ಬಿಗ್ ಸ್ಕ್ರೀನ್ ಮೇಲೆ ನಾವು ಯಾವಾಗ ನೋಡ್ಬೋದು? ಅವನು ಚಿಕ್ಕಪ್ಪಡೆ ಬಿಸಿ, ನಂದು ಒಂದಷ್ಟು ಕೆಲಸಗಳು ನಡೀತಿದೆ. ಅವನಿಗೆ ಇವಾಗ ಚಾರ್ಲಿ ಫಿನಿಷ್ ಆಗಬೇಕು, ಆಲ್ಮೋಸ್ಟ್ ಫಿನಿಷಿಂಗ್ ಸ್ಟೇಜಲ್ಲಿದೆ. ಸೊ ಅಲ್ಲದೆ ಎರಡು ಅಮೇಝಿಂಗ್ ಸಿನಿಮಾಗಳು ಇವಾಗ ಅನೌನ್ಸ್ ಆಗುತ್ತೆ ರಕ್ಷಿತ್ದು. ಸೊ ಅದು ಪ್ರಾಪರ್ ಅನೌನ್ಸ್ ಆದರೆ ಚಂದ ಅದು. ಸೊ ತುಂಬ ದೊಡ್ಡದಾಗೇನೋ ಒಂದು ಆಗುತ್ತೆ ಅದು. ಸೊ ಅವು ಫಿನಿಷ್ ಆದಮೇಲೆ ಆ್ಯಕ್ಚುಲಿ ನಾನು ಅವನು ಅಂದರೆ ಮೋಸ್ಟ್ಲಿ ಅವೆರಡು ಫಿನಿಷ್ ಆದಮೇಲೆ ನಾನು ಅವನು ವಾಪಸ್ ಸೇರ್ಕೊಂಡು ಮತ್ತೆ ಸಿನಿಮಾ ಮಾಡ್ತೀವಿ. ನಾವು ಆಸ್ಥಾನ ಕಲಾವಿದರು, ಸೊ ಡೆಫಿನೆಟ್ಲಿ ಯಾವತ್ತೂ ಮಾಡೋಕ್ಕೆ ಇಷ್ಟಪಡ್ತೀವಿ. ಆ್ಯಂಡ್ ಲೈನಪ್ ಇದೆ ನಂದು, ಅವನು ಸುಮಾರು ತಲೆಯಲ್ಲಿದೆ. ಇದು ಮಾಡೋಣ ಮಗ, ಅದು ಮಾಡೋ ಮಗ ಅಂತ ಡಿಸ್ಕಸ್ ಮಾಡ್ತಾ ಇರ್ತೀವಿ, ಇವತ್ತು ಮಾಡ್ತಾ ಇರ್ತೀವಿ ಅದನ್ನು. ಖಂಡಿತವಾಗ್ಲೂ ಬರುತ್ತೆ. ಓಕೆ. ಆ್ಯಂಡ್ ಫೈನಲ್ ಕ್ವೆಶನ್ನು, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ ಅಂತಲೇ ಹೇಳ್ಬೋದು. ನೀವು ಹಿಂದೆ ಹೇಳಿದ್ರಿ ಸುದೀಪ್ ಸರ್ ಜೊತೆ ಒಂದು ಸಿನಿಮಾ ಮಾಡ್ತೀರಾ ಅಂತ. ಸೊ ಇದನ್ನು ಅಫಿಷಿಯಲ್ ಆಗಿ ಯಾವಾಗ ಅನೌನ್ಸ್ ಮಾಡ್ಬೋದು, ಇದು ಯಾವಾಗ ಬರುತ್ತೆ? ನಾನು ಸುಮಾರು ಸ್ಕ್ರಿಪ್ಟ್ಗಳನ್ನ ಅಟೆಂಪ್ಟ್ ಮಾಡಿ ನನಗೆ ಸಮಾಧಾನ ಕೊಡಿದೆ. ನನಗೆ ಒಂದು ಅವ್ರಿಗೆ ಸಿನಿಮಾ ಮಾಡಿದ್ರೆ ನಾನು ಟಿಲ್ ಟುಡೇ ನಾನು ಅವ್ರ ಫ್ಯಾನ್, ನಾನು ಆ ಫ್ಯಾನ್ ಬಾಯ್ ಆಗೇ ಇರ್ತೀನಿ ನಾನು. ಓಕೆ. ಸೊ ನಾನು ತುಂಬ ಇಷ್ಟಪಡುವಂಥ ನಟರಲ್ಲಿ ಅವರು ಕೂಡ ಒಬ್ಬರು. ಸೊ ಅವ್ರಿಗೆ ಸಿನಿಮಾ ಮಾಡಬೇಕಾದ್ರೆ ನನಗೆ ಒಂದು ತುಂಬ ಕಾನ್ಷಿಯಸ್ ಆಗಿರ್ತೀನಿ ನಾನು. ಮೇ ಬಿ ಅದು ಕೊಡಲಿ, ಮೋಸ್ಟ್ಲಿ ನನಗೆ ಸ್ಕ್ರಿಪ್ಟ್ ಮೇಲೆ ಡಿಲೇ ಮಾಡ್ತಿದ್ದೀರಿ ಗೊತ್ತಾಗ್ತಿಲ್ಲ ನನಗೆ. ಸೊ ನನ್ನನ್ನು ನಾನು ಕ್ರ್ಯಾಕ್ ಮಾಡಿ ನೋಡಬೇಕೀಗ. ಸೊ ನಾನು ಎಂಥ ಸಿನಿಮಾ ಮಾಡಲಿ ಅನ್ನೋ ಕನ್ಫ್ಯೂಷನ್ಗೂ ಹೋಗ್ಬಿಡ್ತೀನಿ ಸುಮಾರ್ಸಲ್ಲ. ಒಂದು ಎರಡು ಮೂರು ಸಿನಿಮಾ ಕತೆಗಳನ್ನ ಮಾಡಿಕೊಂಡು ನನ್ನ ಹತ್ರ ಅದನ್ನು ಕಂಪ್ಲೀಟ್ ಮಾಡೋಕ್ಕಾಗದೆ ನಾನು ಅದನ್ನು ಮತ್ತೆ ಬನ್ನ ಇಲ್ಲ ಇದೇನು ವರ್ಕ್ ಆಗ್ತಿಲ್ಲ ಇನ್ನೇನು ಬೆಟರ್ ಮಾಡೋಣ, ಅವ್ರ ಹತ್ರ ಹೋಗಿ ನರೇಟ್ ಮಾಡೋದೇ ನನಗೆ ಒಂದು ಸ್ವಲ್ಪ ಫ್ಯಾನ್ ಬಾಯ್ಗೆ ಇದ್ಬಿಡ್ತೀನಿ ಅಲ್ಲಿ. ಸೊ ಹಂಗಾಗಿ ನನಗೊಂದು ಪಕ್ಕ ಕಾನ್ಫಿಡೆನ್ಸ್ ಬಂದು, ಓಕೆ ಇದು ನಾನು ತೊಗೊಂಡೋಗಿ ಸರ್ ಕತೆ ಹೇಳಿದ್ರೆ ಅವ್ರು ಖುಷಿ ಆಗುತ್ತೆ, ಅವ್ರು ಇಷ್ಟ ಆಗುತ್ತೆ. ಬಿಕಾಸ್ ಅವ್ರಿಗೂ ಅದೇ ಅಷ್ಟೇ ಇಷ್ಟ ಆಗಬೇಕು. ಅದು ಇನ್ನೂ ಒಂದು ದೊಡ್ಡ ಭಯ ಏನಂತಂದರೆ ಈ ಥರದ ಸ್ಟಾರ್ಸ್ಗಳಿಗಿರೋ ದೊಡ್ಡ ಫ್ಯಾನ್ಸ್. ಸೊ ಅವ್ರಿಗೂ ಕೂಡ ಇಷ್ಟ ಆಗಬೇಕು. ಸೊ ಇಲ್ಲಿ ಈ ಎಲ್ಲರನ್ನೂ ಇಷ್ಟಪಡಿಸೋವಂಥ ಪ್ರೋಸೆಸ್ಸಲ್ಲಿ ಫಸ್ಟ್ ಖುಷಿ ಕೊಡಬೇಕಾಗಿರೋದು ನನಗೆ. ನನ್ನ ಖುಷಿ ಕೊಟ್ಟರೆ ನನ್ನನ್ನು ಅದು ಚೆನ್ನಾಗಿ ಡ್ರೈವ್ ಮಾಡುತ್ತೆ ಅಂತ. ನಾನು ಎಲ್ಲ ಸಿನಿಮಾ ಮೇಲೂ ಅದೇ ಫಾರ್ಮುಲನ್ನು ಹಾಕ್ತೀನಿ ನಾನು, ಎಲ್ಲದರಲ್ಲೂ ನಂದು ಅದೇ ಅಪ್ರೋಚ್ ಇರುತ್ತೆ. ಸೊ ಇಲ್ಲೆಲ್ಲ ಒಂದು ಕಡೆಗೆ ನನಗೆ ಸಮಾಧಾನ ಕೊಡದೆ ನಾನು ಅದನ್ನು ಪುಷ್ ಮಾಡ್ತಾ ಹೋದೆ, ಬಿಟ್ಟರೆ ಅದು ಬಿಟ್ಟರೆ ಬೇರೆ ಏನು ಇಲ್ಲವೇ ಇಲ್ಲ. ಸೊ ಖಂಡಿತವಾಗ ನನಗೆ ಒಂದು ಬೌನ್ ಸ್ಕ್ರಿಪ್ಟ್ ಆಗಬೇಕು ನನಗೆ. ನಾರ್ಮಲಿ ಏನಾಗುತ್ತೆ, ಒಂದು ಲೈನ್ ಹೇಳ್ತಾರೆ, ಕತೆ ಹೇಳ್ತಾರೆ, ಹೇಳಾದ್ಮೇಲೆ ಡೆವಲಪ್ ಮಾಡೋಕ್ಕೆ ಶುರು ಮಾಡ್ತೀವಿ. ಸೊ ಅದ್ರ ಮೇಲೆ ಸುಮಾರು ಜನರು ಇನ್ಪುಟ್ಸ್ ಬರೋಕ್ಕೆ ಶುರು ಆಗುತ್ತೆ. ನನಗೆ ಅದಿಲ್ಲ, ತುಂಬ ಕ್ಲಾರಿಟಿ ಪೇಪರ್ ಮೇಲೆ ಆನ್ ಪೇಪರ್ ಬರಬೇಕು, ಆಮೇಲೆ ನಾನು ತೊಗೊಂಡೋಗಿ ಹೇಳಬೇಕು ಅನ್ನೋದು ಅಷ್ಟೇ ನನ್ನ ತಲೆಯಲ್ಲಿದೆ. ಸೊ ಈ ಐಟಮ್ ನಡೀತಾನೆ ಇದೆ ನಂತರ, ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಯಾವುದು ಕರೆಕ್ಟಾಗಿ ಆಗುತ್ತೆ, ಯಾವುದು ಪಕ್ಕ ಆಗುತ್ತೆ. ಫಸ್ಟ್ ನಾನು ಟೀಮ್ ಜೊತೆಗೆ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ಎಲ್ರಿಗೂ ಇಷ್ಟ ಆಯಿತು ನಮ್ಮ ಟೀಮಲ್ಲಿ ಅಂತ ಆದಮೇಲೆ ಒಂದು 3-4 ಸಲ ಕ್ರಾಸ್ ಚೆಕ್ ಮಾಡ್ಕೊಂಡು ನಾನು ಹೋಗೋ ಒಂದು ಥಾಟ್ ಪ್ರೊಸೆಸ್ಸಲ್ಲಿದ್ದೀನಿ. ಸೊ ಅದಕ್ಕೆ ಮೋಸ್ಟ್ಲಿ ತುಂಬ ಡಿಲೇ ಆಗಿದೆ. ಸೊ ನೆಕ್ಸ್ಟು ಆಡಿಯನ್ಸು ನಿಮ್ಮ ಯಾವ ಸಿನಿಮಾನ ಎಕ್ಸ್ಪೆಕ್ಟ್ ಮಾಡ್ಬೋದು? ಗರುಡಗಮನ ರೆಡಿ ಇದೆ ಆ್ಯಂಡ್ ಹೀರೋ ಪೋಸ್ಟ್ ಪ್ರೊಡಕ್ಷನಲ್ಲಿದೆ. ಗರುಡಗಮನ ಆಲ್ಮೋಸ್ಟ್ ಎಂಡಿಗೆ ಬಂದಿದೆ ಪೋಸ್ಟ್ ಪ್ರೊಡಕ್ಷನ್. ಸೊ ಥಿಯೇಟ್ರ್ ಓಪನ್ ಆದಮೇಲೆ ಜನ ಯಾವ ರೀತಿ ಅದನ್ನು ತೊಗೊಳ್ತಾರೆ, ಏನು ಕತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದೇ ಸಿನಿಮಾಗಳನ್ನ ಯಾವ ರೀತಿ ತೊಗೊಳ್ತಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೀರೋ ನಾವಿನ್ನೂ ಕಾಲ್ ತೊಗೊಂಡಿಲ್ಲ. ಓಕೆ. ಸೊ ಇದು ಓ ಟಿ ಟಿ ರಿಲೀಸ್ ಮಾಡೋದ, ಇನಿಷಿಯಲ್ ಐಡಿಯಾಸ್ ಓ ಟಿ ಟಿಗೆ ಹೋಗೋಣ. ಸೊ ಇಲ್ಲಿ ನಮಗೆ ಒಂದು ಆಡಿಯನ್ಸ್ ಹೇಗಿದ್ದಾರೆ, ಇಲ್ಲಿ ಮಾರ್ಕೆಟ್ ಏನಿದೆ, ಇದನ್ನು ಎಕ್ಸ್ಪ್ಲೋರ್ ಮಾಡೋಣ ಒಂದು ಯೋಚನೆ ಶುರು ಮಾಡಿದ್ದು. ಬಟ್ ಒಟ್ಟಾರೆ ಸಿನಿಮಾ ಬಂದಮೇಲೆ ಲೈಕ್ ರಕ್ಷಿತ್ ನೋಡಿದ, ರಾಜ್ ಶೆಟ್ಟಿ ಅವ್ರು ನೋಡಿದ್ರು, ಕಿರಣ್ ರಾಜ್ ನೋಡಿದ್ರು, ಚಾರ್ಲಿ ಡೈರೆಕ್ಟ್ರು, ನಮ್ಮ ಟೀಮಲ್ಲಿ ಸುಮಾರು ಜನ ಸಿನಿಮಾ ನೋಡ್ಬಿಟ್ಟು ಎಲ್ಲ ಇಲ್ಲೆಲ್ಲ ಥಿಯೇಟ್ರ್ ವೆಯ್ಟ್ ಮಾಡಿ ಅಂತ ಅಂದ್ಕೊಂಡು.
ಸೊ ಲೆಟ್ ಸಿ, ನಾನು ನಿಮ್ಮ ಕಾಲ್ ತೊಗೊಂಡಿಲ್ಲ, ಕಂಪ್ಲೀಟ್ ಔಟ್ಪುಟ್ ರೆಡಿ ಆದಮೇಲೆ ಅಷ್ಟೊತ್ತಿಗೆ ಸಿಚುವೇಶನ್ ಹೇಗಿದೆ ನೋಡಿಕೊಂಡು ನಾವು ಕಾಲ್ ತೊಗೊಳ್ಳೋ ಥರ ಯೋಚನೆ ಮಾಡ್ತಾಯಿದ್ದೀನಿ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಚಾನಲಲ್ಲಿ ನಾವು ಕೇಳಿದಂಥ ಕ್ವೆಶನ್ಗೆ ಆನ್ಸರ್ ಮಾಡೋದಕ್ಕೆ ಆ್ಯಂಡ್ ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ. ಸೊ ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ಗೂ ನಿಮಗೆ ಒಳ್ಳೆಯದಾಗಲಿ. ಸೊ ಇದಿಷ್ಟು ಹೇಳ್ತಾ ಈ ಇಂಟರ್ವ್ಯೂನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಆ್ಯಂಡ್ ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.